ನಾನು ಕೆ ಪಿ ಧರಿಗೌಡರು ನನ್ನ ಯೂಟ್ಯೂಬ್ ಕ್ಲಾಸಸ್ಗೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ರೂಪಾಯಿ ಮತ್ತು ಪೈಸೆಯಲ್ಲಿ ದಶಮಾಂಶ ಮತ್ತು ಭಿನ್ನರಾಶಿಯನ್ನು ಕಲಿಯೋಣ. ರೂಪಾಯಿ ಪೈಸೆಯಲ್ಲಿ ಹೇಗೆ ಬರ್ತದೆ, ಅದರೊಳಗೆ ಭಿನ್ನರಾಶಿ ಮತ್ತು ದಶಮಾಂಶ ಹೆಂಗೆ ಯೂಸ್ ಆಗ್ತಾವೆ ಅನ್ನೋದನ್ನು ನೋಡೋಣ. ನೋಡ್ರಿ, ರೂಪಾಯಿ ಪೈಸೆ ಈ ರೀತಿ ಕನ್ನಡದಾಗಿದ್ದರೆ ರೂಪಾಯಿಗೆ ಇತ್ತಿತ್ತಲಾಗಿ ಒಂದು ಚಿಹ್ನೆಯನ್ನು ಕಂಡುಹಿಡಿದರು. ಅದು ಮೊದಲು ಇಲ್ಲಾಗಿತ್ತು. ಮೊದಲು ರೂ ಆರ್ ಎಸ್ ಈ ರೀತಿ ಬರೀತಿದ್ದು, ಈಗ ಹಿಂದಿಯ ರಕ ಒಂದೇನು ಉಡುಗೆರೆ ಕೊಟ್ಟ ಮ್ಯಾಲೊಂದು ಕೊಟ್ಟರೆ ಅದು ರೂಪಾಯಿ ಪೈಸೆ ಅನ್ನೋದು ನೆನಪಿಟ್ಕೋಬೇಕು. ಯಾವ ರೀತಿ ಡಾಲರ್ ಅಮೇರಿಕನ್ ಡಾಲರಾ, ಇಂಗ್ಲೆಂಡ್ದು ಫೌಂಡಾ, ಪೌಂಡ್ ಸ್ಟರ್ಲಿಂಗ್ ಹೇಗೆ ಚಿಹ್ನೆಗಳದಾವೋ ಹಂಗೆ ನಮ್ಮ ರೂಪಾಯಿಗೂ ಚಿಹ್ನೆ ಇದೆ. ಪೈಸೆಗೆ ಯಾಕೆ ಕೊಟ್ಟಿಲ್ಲ ಅಂತಂದರೆ ಪೈಸೆ ಯೂಸ ಭಾಳ ಕಡಿಮೆ ಆಯಿತು. ನಾವು ಚಿಕ್ಕವರಿದ್ದಾಗ ಆ ಪೈಸೆಗೂ ಬಹಳಷ್ಟು ವ್ಯಾಲ್ಯೂ ಇತ್ತು. ನಾವು ಸ್ಕೂಲಿಗೆ ಹೋಗಬೇಕಾದ್ರೆ 5 ಪೈಸೆ 10 ಪೈಸೆ ತೊಗೊಂಡು ಹೋಗ್ತಿದ್ದು. ಅಷ್ಟರೊಳಗೆ ನಮ್ಮದು ಎಲ್ಲ ಫುಲ್ ಚೈನೆ ಆಗ್ತಿತ್ತು. ಆದರೆ ಈಗ ಆ ಪೈಸೆ ಕಿಮ್ಮತ್ತಿಲ್ಲ ಅನ್ನೋದು ಬಿಟ್ಟುಬಿಟ್ಟರು. ಸುಮ್ಮನೆ ಕಾಯಿನ್ಗಳದಾವೆ, ಹೌದು, ಅದಕ್ಕೆ ಆ ಪೈಸೆ ಚಿಹ್ನೆ ಹೋಗಿಬಿಟ್ಟೈತಿ. ಅದಕ್ಕೆ ಬೇಕಾಯ್ತಂದ್ರೆ ಪೈ ಪಿ ಎಸ್ ಅಂತ ಹೇಳಿ ಇಂಗ್ಲೀಷ್ನಾಗ ಬರೀತಾರೆ. ಇಲ್ಲಿ ನೋಡ್ರಿ, 1 ರೂಪಾಯಿ ಅಂದರೆ 100 ಪೈಸೆ, ಹೌದು, 1 ರೂಪಾಯಿ ಅಂದರೆ 100 ಪೈಸೆ. ಹಂಗಾದರೆ 2 ರೂಪಾಯಿ ಅಂದ್ರೆ 200 ಪೈಸೆ. ಒಟ್ಟಿನ ಮ್ಯಾಲೆ ರೂಪಾಯಿ ಇದ್ದಿದ್ದ ಪೈಸೆದಾಗ ಮಾಡಬೇಕಾದ್ರೆ 100ಲೇ ಗುಣಿಸ್ಬೇಕು. ಪೈಸೆ ಇದ್ದದ್ದು ರೂಪಾಯಿದಾಗ ಮಾಡಬೇಕಾದ್ರೆ 100ಲೇ ಭಾಗಿಸ್ಬೇಕು. ಯಾಕಂತಂದರೆ ಇದು ಮಾನದಂಡ, 1 ರೂಪಾಯಿ ಅಂದರೆ 100 ಪೈಸೆ. ಎಡ ಬಂತಲ್ಲ, ರೂಪಾಯಿ ದೊಡ್ಡದನ್ನು ಸಣ್ಣದು ಮಾಡಬೇಕಾದ್ರೆ, ಹೌದು, 100ಲೇ ಗುಣಿಸೋದು, ಹೌದು, ಚಿಕ್ಕದ್ದು ಅಂದರೆ ಪೈಸೆ ಇದ್ದದ್ದು ರೂಪಾಯಿ ಮಾಡಬೇಕಾದ್ರೆ 100ಲೇ ಭಾಗಿಸೋದು. ಇಲ್ಲಿ ನೋಡ್ರಿ, 1 ಪೈಸೆ ಅಂದರೆ ಎಷ್ಟು ರೂಪಾಯಿ? ಹಂಗಾದ್ರೆ ಸರ್ ಪೈಸೆ ಹೆಂಗೆ ರೂಪಾಯಿ ಆಗ್ತೈತಿ ಅಂಥೇಳಿ ನೀವು ಪ್ರಶ್ನೆ ಕೇಳ್ಬೋದು. ಆದರೆ ಆಗೋದಿಲ್ಲ. ಆದರೆ ದಶಮಾಂಶ ಮತ್ತು ಭಿನ್ನರಾಶಿ ಎಲ್ಲಿ ಪೂರ್ಣಂಕಿ ನಿಲ್ತೈತೋ ಅಲ್ಲಿ ದಶಮಾಂಶ ಮತ್ತು ಭಿನ್ನರಾಶಿ ಆರಂಭ ಆಗ್ತಾವೆ ಅಂತ ಹೇಳಿದ್ದಿಲ್ಲ ನನಗೆ. ಇಲ್ಲಿ ನೋಡ್ರಿ, 1 ರೂಪಾಯಿಯಲ್ಲಿ 100 ಪಾಲು ಮಾಡಿ ಅಥವಾ 100 ಪಾಲು ಮಾಡಿ 1 ತೆಗೆದುಕೊಂಡ್ರೆ ಅದು 1 ಪೈಸೆ. 100ನೇ 1 ರೂಪಾಯಿ ಚಿಹ್ನೆ ನೋಡ್ರಿ. ಇಲ್ಲಿ ದಶಮಾಂಶದಾಗ 2 ಸ್ಥಾನ, ಹೌದು, 100ನೇ 1 ಶತಾಂಶ. ಇಲ್ಲಿ ನೋಡ್ರಿ, 2 ಪೈಸೆ ಅಂತಂದ್ರೆ ರೂಪಾಯಿ 200ಅಂಶ ಅಥವಾ 1 50ಅಂಶ ರೂಪಾಯಿ ಅಂದ್ರೆ 2 ಪೈಸೆ. ಇದನ್ನು ಇದರೊಳಗೆ ಹೆಂಗೆ ಹೇಳೋದು, ದಶಮಾಂಶದಾಗ ರೂಪಾಯಿ 0.02. ಇದು 4 ಪೈಸೆ ಅಂತಂದ್ರೆ ರೂಪಾಯಿ 4 × 1 = 4.25 1 25ಅಂಶ ರೂಪಾಯಿ ಅಥವಾ ಇದನ್ನು 0.04 ಅಂತ ಹೇಳ್ಬೋದು. ಇಲ್ಲಿ 5 ಪೈಸೆನೂ ಹಂಗೆ, 1 20ಅಂಶ ರೂಪಾಯಿ ಅಂದರೆ 500ಅಂಶ ಅಂದರೆ ನಾನು ಡೈರೆಕ್ಟಾಗಿ ಇದನ್ನು ಸುಲಭೀಕರಿಸನ ಇಟ್ನಿ, ಇದು 0.05 ರುಪೀಸ್, ಹೌದು. 10 ಪೈಸೆ ಅಂತಂದರೆ 1 10ಅಂಶ ರೂಪಾಯಿ 1 10ಅಂಶ ರೂಪಾಯಿ ಅಂದರೆ ನೋಡ್ರಿ, ಈಗ 2 ಸ್ಥಾನ ಇಲ್ಲಿ ಬಂದ ಒಂದಿಂದ 0.1. ಈ ಮುಂದಿನ 0ಕ್ಕೇನು ಕಿಮ್ಮತ್ತಿಲ್ಲ, ನೀವು ಇಟ್ರೂ ಆಯಿತು ಬಿಟ್ರೂ ಆಯಿತು. ಅದೇನು 0.1 ರುಪೀಸ್ ಅಂದರೆ 10 ಪೈಸೆ ನೆನಪಿಟ್ಕೊಳ್ಳೋದು. 3 ಪೈಸೆ ಹೆಂಗೆ ಹೇಳೋದಪ್ಪ, ಇದ್ರಗತ್ರ ಸುಲಭೀಕರಿಸಿ ಹೇಳಕ್ಕೆ ಬರೋದಿಲ್ಲ. ಹಾಗಾದ್ರೆ 300ಅಂಶ ರೂಪಾಯಿನ ಇಟ್ಬಿಡ್ರೆ ಏನಿರ್ತೈತೋ ಅದ್ರ ಕೆಳಗೆ 100, ಹೌದು. ಹಾಗಾದರೆ ಇದು ರೂಪಾಯಿ 0.03. ಇಲ್ಲಿ 20 ಪೈಸೆ ರೂಪಾಯಿ 1 5ಅಂಶ ನೋಡ್ರಿ.
ಇಪ್ಪತ್ತು ಪೈಸದ ಗಟ್ಟಿಗಳ ಒಂದು ರೂಪಾಯಿದಾಗ ಐದು ಇರ್ತಾವು, ಹೌದಲ್ಲ? ಹತ್ತು ಪೈಸೆ ಗಟ್ಟಿಗಳ ಒಂದು ರೂಪಾಯಿದಾಗ ಹತ್ತು ಇರ್ತಾವು. ಇದು ತೆಳಗಿನ ಛೇದ ಹೇಳಾಕ್ತೈತಿ ನೋಡ್ರಿ, ಹೌದಲ್ಲ? ನಾಲ್ಕು ಪೈಸದ್ದಂತೂ ಗಟ್ಟಿ ಇಲ್ಲ. ಎರಡು ಪೈಸದ ಗಟ್ಟಿಗಳು ಐವತ್ತು ಇರ್ತಾವು, ಒಂದು ಪೈಸದ ಗಟ್ಟಿಗಳು ನೂರು ಇರ್ತಾವು. ಇವು ಮೂರು ಪೈಸದ್ದು ಏನು ಹೇಳಕ್ಕೆ ಬರೋದಿಲ್ಲ, ಹೌದು? ಇಲ್ಲಿ ನೋಡ್ರಿ, ಇದನ್ನ 0.20 ಇಟ್ರೂ ಒಂದ ಬಿಟ್ರೂ ಒಂದ ನೋಡ್ರಿ. ರೂಪಾಯಿ ಪೈಸದಾಗ ಏನಿರ್ತೈತಿ? ಕೇವಲ ಎರಡು ಸ್ಥಾನ, ಶತಾಂಶವರೆಗೆ ಮಾತ್ರ ಉಪಯೋಗಿಸ್ತೀವಿ ನೋಡ್ರಿ, ಎರಡು ಸ್ಥಾನ. ಹಂಗಾದ್ರೆ ಈ ಸ್ಥಾನ ಇಲ್ಲಂದ್ರೂ ನೀವು ಏನು ತಿಳ್ಕೋಬೇಕು? ಎರಡು ದಶಾಂಶ ಒಂದು ಐದಾಂಶ ನೋಡ್ರಿ. ಇಪ್ಪತ್ತು ನೂರಾಂಶ ಅಂದ್ರೂ ಒಂದ, ಎರಡು ಹತ್ತಾಂಶ ಅಂದ್ರೂ ಒಂದ ನೋಡ್ರಿ. ಎರಡು ಹತ್ತಾಂಶ, ಎರಡು ಹತ್ತಾಂಶ ಅಂದ್ರೂ ಒಂದ. ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಮಾಡ್ರೆ ಎರಡು ಹತ್ತಾಂಶ ಉಳಿತು. ಆದ್ದರಿಂದ 0.2 ಮುಂದಿನ ಸೊನ್ನೆಗೆ ಬೆಲೆ ಇಲ್ಲ ಅನ್ನೋದನ್ನು ಹೇಳ್ತೇನೆ. ಇದು ನೋಡ್ರಿ, 25 ಪೈಸದ್ದು ಕಾಯಿನ್ ಎಷ್ಟಿರ್ತಾವು? ನಾಲ್ಕು ಇರ್ತಾವು, ಹೌದು? 50 ಪೈಸದ್ದು ಕಾಯಿನ್ ಎಷ್ಟಿರ್ತಾವು? ಎರಡು ಇರ್ತಾವು. ಚೆನ್ನೈತಿಲ್ಲ, ಎರಡರಾಗ ಒಂದು ತಗೊಂಡ್ರೆ ಅರ್ಧ ರೂಪಾಯಿ 50 ಪೈಸೆ. ಇದನ್ನ 0.5, 10 ರೂಪಾಯಿಗೆ 5, 100 ರೂಪಾಯಿಗೆ 50, 2 ರೂಪಾಯಿಗೆ 1, ಹೌದು? ಇದು ಎರಡು ಸ್ಥಾನ ಕಂಪಲ್ಸರಿನ. ಯಾಕ ಇದು ಏನತಿ? ಇಲ್ಲಿ ಆಪ್ಷನ್ ಇಲ್ಲ, ಯಾಕಂದ್ರೆ ಎರಡು ಸ್ಥಾನ ಕಂಪಲ್ಸರಿ ಬರತಾವು. ಇಲ್ಲಿ ನೋಡ್ರಿ, 75 ಪೈಸದ್ದು ಗಟ್ಟಿ ಇರುವುದಿಲ್ಲ, ಆದ್ದರಿಂದ ರೂಪಾಯಿ 75 ನೂರಾಂಶ. ಅಥವಾ 25 ಪೈಸದ್ದು ಮೂರು ಇರ್ತಾವೆ ನೋಡ್ರಿ, ಬೇಕಾರೆ ಟೆಸ್ಟ್ ಮಾಡೋರಿದ್ರೆ 25 3 25 4 ರೂಪಾಯಿ 3 4 ನೋಡ್ರಿ. ಒಂದು ರೂಪಾಯಿದಾಗ 4 ಫಲ ಮಾಡ್ರೆ 25 ಪೈಸದ್ದು ಬರ್ತಾವೆ, ಅಂಥವು 3 ತೊಗೊಂಡಾರು ಅಂತಂಗ, ಹೌದು? ನಿಮಗೆ ಇವೆಲ್ಲ ಈಸಿ ಐತಿ ಚಾಪ್ಟರ್, ಆದ್ರೆ ಬಾಯಿ ಲೆಕ್ಕದಲ್ಲಿ ಇದ್ರ ಉಪಯೋಗ ಆಗ್ತಾವು ಅಂತ ಹೇಳಿ 4, ಹೌದು? ಇದ 0.75, 425 ಪೈಸೆ. ಆ ಕಡೆಯಿಂದ ಎರಡು ಸ್ಥಾನ, ಯಾಕ ರೂಪಾಯಿ ಪೈಸೆದಾಗ ಕಂಪಲ್ಸರಿ ಎರಡು ಸ್ಥಾನ, ಕಣ್ಣು ಮುಚ್ಚಿ ಆ ಕಡೆಯಿಂದ ಎರಡು ಸ್ಥಾನ, ಹೌದು? ನಮಗೆ ಭಿನ್ ರಾಶಿ ಒಳಗೆ ಬೇಕು. ಏ 425 ಕಣ್ಣು ಮುಚ್ಚು ಒಂದ್ರ ತೆಳಗ ಒಂದ್ರ ಮುಂದೆ ಎರಡು ಪೂಜೆ ಇಡುದು ಭಿನ್ನರಾಶಿ ಚೆಂದಾಗ, ಹೌದು? 100ನೇ 425 ಹೆಚ್ಚಿಗೆ ಐತಿ, 4 ರೂಪಾಯಿ 25 ಪೈಸೆ ಐತಿ, ಹೌದು? ಆ ಕಡೆಯಿಂದ ಎರಡು ಸ್ಥಾನ 1 2 ಇದು ಎಷ್ಟು ಉಳಿತೈತಿ? ಉಳಿತೈತಿ ಇದು ರೂಪಾಯಿ ದಶಮಾಂಶದಾಗ. ಭಿನ್ನರಾಶಿ ಬೇಕಾಯ್ತಂದ್ರ ರೂಪಾಯಿ 1025 ನೂರಾಂಶ. ಇದು ನೋಡ್ರಿ ರೂಪಾಯಿ 10.05, ಆರ್ ಎಲ್ಸ್ ಯು ಕ್ಯಾನ್ ಟೆಲ್ 0.05/100. ನೀವು ಇದನ್ನು ಕಡ್ತಾ ಹೊಡೆದ್ರಿ ಅಂದ್ರೆ ನಿಮ್ಗೆ ಇದು ಬರ್ತೈತಿ, ಏನ ಸುಲಭ ರೂಪಕ್ಕೆ ತಂದಿಡಬಹುದು. ಇದು ರೂಪಾಯಿ ಪೈಸೆ ಅರ್ಥ. ಒಟ್ಟಿನ ಮೇಲೆ ರೂಪಾಯಿ ಪೈಸೆಯಲ್ಲಿ ದಶಮಾಂಶದಾಗ ಎರಡು ಸ್ಥಾನ ಬರ್ತಾವು, ಶತಾಂಶವರೆಗೆ ಮಾತ್ರ ಅದನ್ನು ಗಣನೆಗೆ ತಗೋಬೇಕು. ಈಗ ಟೇಕ್ ಫಾರ್ ಎಕ್ಸಾಂಪಲ್ 0.125 ರುಪೀಸ್ ಅಂದರೆ ಏನು ಅಂತ ಹೇಳಿ ಕೇಳ್ತಾರೆ ನಿಮಗೆ, ಹೌದು? 0.125 ರುಪೀಸ್ ಅಂದ್ರೆ 8 ಪೈಸೆ ತಗೋಬೇಕು. ಇದು 12.5 ಪೈಸೆ, ಯಾಕಂದ್ರೆ ಇದನ್ನ 100ಲೆ ಭಾಗಿಸ್ರಿ ಅಂದ್ರೆ ಎರಡು ಸ್ಥಾನ, 2 0 2 ಸ್ಥಾನ,
ಎರಡು ಸ್ಥಾನ ಹೋದ್ರೆ ಒಂದು ಉಳಿತಲ್ಲ. ಇನ್ನು ಇದಕ್ಕೆ ಎಷ್ಟು ಕೂಡಿಸಿರೋ ಒಂದು ಪೈಸೆ ಆಗ್ತೈತೆ ಅಂದ್ರೆ ಇದಕ್ಕಿನ್ನ 0.5 ಪೈಸೆ, ಅರ್ಧ ಪೈಸೆ ಕೂಡಿಸ್ಬೇಕು ನೋಡ್ರಿ. ಅರ್ಧ ಪೈಸೆ ಅಂದರೆ 0.5 ಪೈಸೆ ತಿಳ್ಕೊಂಡ್ರೆ 1.25 ಪೈಸೆ ಅಂದ್ರೆ ಅರ್ಧ ಪೈಸೆ. ಇದಕ್ಕಿನ್ನ ಎಷ್ಟು ಕೂಡಿಸಿರೋ 13 ಪೈಸೆ ಆಗ್ತೈತಿದ, ಇನ್ನೂ ಅರ್ಧ ಪೈಸೆ ಕೂಡಿಸ್ಬೇಕು. ಓಕೆ, ನೀವು ರೂಪಾಯಿ ಪೈಸೆಯನ್ನು ಇಲ್ಲಿ ದಶಮಾಂಶದಾಗ ಹೆಂಗೆ ಪರಿವರ್ತನೆ ಮಾಡೋದನ್ನು ತಿಳ್ಕೊಂಡ್ರಿ. ಇನ್ನು ಇದು ಪೈಸೆನ ಕೊಟ್ಟಿದ್ರು ಅಂತಂದ್ರೆ ರೂಪಾಯಿ ಕೊಟ್ಟಿದ್ರು ಅಂತಂದ್ರೆ ಹೇಗೆ ಪೈಸೆದಾಗ ಮಾಡೋದು? 4.25 ರುಪೀಸ್ ಐತೆ, ಇಲ್ಲೇ ಐತಿ ನೋಡ್ರಿ. ಆ ಕಡೆಯಿಂದ ಎರಡು ಸ್ಥಾನ ಕ್ಯಾನ್ಸಲ್ ಮಾಡಿಟ್ರೆ 425 ಪೈಸೆ. ಆ ಕಡೆಯಿಂದ ಎರಡು ಸ್ಥಾನ ಕ್ಯಾನ್ಸಲ್ ಮಾಡಿಬಿಡ್ದು ಹಿಂಗೆ ಕೊಟ್ಟರಪ್ಪ. ರೂಪಾಯಿ 40.5, ಆ ಕಡೆಯಿಂದ ಎರಡು ಸ್ಥಾನ ಕ್ಯಾನ್ಸಲ್, ಎರಡು ಸ್ಥಾನ ಇಲ್ಲ ಒಂದು ಸ್ಥಾನ ಐತಿ. ಆದರೆ ನೀವು ತಿಳ್ಕೋಬೇಕು ಇಲ್ಲಿ ಎರಡು ಸ್ಥಾನದಾವತ್ ಹೇಳಿನ ಇಂಟು 100, ಆದ್ದರಿಂದ 40.50 ಅಂದರೆ 4050 ಪೈಸೆ. ಎರಡು ಸ್ಥಾನ ನೆನಪಿಟ್ಕೋಬೇಕು. ಏನ ಇಲ್ಲಿ ಒಂದು ಸ್ಥಾನ ಇಲ್ಲಂತೂ ಏನಿಲ್ಲ, ಆ ಕಡೆಯಿಂದ ಎರಡು ಸ್ಥಾನ ಕ್ಯಾನ್ಸಲ್ ಮಾಡಿದ್ನ್ಯಾಕ. ಹೌದು, ಇಲ್ಲಿ ನೋಡ್ರಿ ಎರಡು ಸ್ಥಾನ ಕ್ಯಾನ್ಸಲ್ ಮಾಡಬೇಕಾದ್ರೆ 1 0 ಬರ್ತೈತಿ. ಇಂಟು 100 ಪೈಸದಾಗ ಪರಿವರ್ತನೆ ಮಾಡೋರಿದ್ರೆ ಅಂದ್ರೆ ಇಂಟು 100. ಇನ್ನು ಈ ರೂಪಾಯಿ ಪೈಸೆದಾಗ ಕೂಡಿಸೋದು ಕಳೆದು ಒಂದಿಷ್ಟು ಬರ್ತಾವು, ಅದ್ರನ್ನ ಈಗ ನೋಡಿಬಿಡ್ಬೋದು. ರೂಪಾಯಿ ಪೈಸೆದಾಗ ಕೂಡಿಸೋದು ಕಳೆದು ಯಾವ ರೀತಿ ಮಾಡೋದು? ನಿಮಗೆ ಹೆಂಗೆ ಕೊಡ್ತಾರೆ? ₹40+₹5+₹100.05 ಅಧಿಕ ₹2.50 ಹಿಂಗೆ ಕೊಟ್ಟಿದ್ರಂದ್ರೆ ಹೇಗೆ ಮಾಡೋದು? ಇದನ್ನು ನೀವೇನು ಮಾಡಬೇಕು? ಮೊದಲು ರೂಪಾಯಿ ಪೈಸೆಯನ್ನು ಅರ್ಥ ಮಾಡ್ಕೋಬೇಕು. ದಶಮಾಂಶದಾಗ ಬರ್ಕೊಂಡು ಬಿಡೋದು, ಎರಡು ಸ್ಥಾನ ಇಟ್ಕೊಂಡು ಬರೋದ್ಬಿಡೋದು. 40 ರೂಪಾಯಿ ಅಂದರೆ ಏನಾಯಿತು? 40.00 ರೂಪಾಯಿ. ಇದು ನೆನಪಿಟ್ಕೋಬೇಕು. ಹೌದು, ಇದಂದರೆ ನೋಡ್ರಿ ಪಾಯಿಂಟ್ ಕೆಳಗೆ ಪಾಯಿಂಟ ಇದ, ಇಲ್ಲೇನೂ ಇಲ್ಲಾಂದ್ರೆ 0. ಇದಂತೂ ರೂಪಾಯಿದಾಗ ಐತೆ ಐತಿ. ಇದನ್ನ ಪೈಸೆ ಐತೆ ನೋಡ್ರಿ, ಇದು 5 ಪೈಸೆ ಅಂದರೆ ಎಷ್ಟಪ್ಪ? ಎರಡು ಸ್ಥಾನ ಕಂಪಲ್ಸರಿ, 0.5 ನೋಡ್ರಿ. ಇದನ್ನ ಹೆಂಗೆ ಇಟ್ಕೋಬೇಕು? 5 ಪೈಸೆ ಇತ್ತಂದ್ರೆ, ಸಾರಿ ತಪ್ಪು ಬರ್ದರಿ ನಾನು, ಯಾಕಂದ್ರೆ 100ನೇ ಪಾಲ 1 2 ಇಲ್ಲೈತೆ ನೋಡ್ರಿ ಪೈಸೆ. 100 ಪಾಲ ಮಾಡಿ ತೊಗೊಂಡದ್ದು, ಎರಡು ಸ್ಥಾನ ಕಂಪಲ್ಸರಿ ಇರಬೇಕು. ಆ ಕಡೆ 0 ಇಟ್ರಂದ್ರೆ 50 ಪೈಸೆ ಆಗ್ತೈತಿ ಇದು. ಹೌದಲ್ಲ, ಇಲ್ಲೇನು 0 ಇಲ್ಲಂದ್ರೆ ಏನು ನಡೀತೈತಿ? ಯಾಕಂದ್ರೆ ಕಿಮ್ಮತ್ತ ಇಲ್ಲ. 100 ರೂಪಾಯಿ 5 ಪೈಸೆ ನೋಡ್ರಿ. 1 5 ಪೈಸೆಯನ್ನು ಹೆಂಗೆ ಹೇಳ್ತಾರೆ? ಎರಡು ಸ್ಥಾನಕ್ಕೆ ಹೇಳ್ತಾರೆ. ಇದು ರೂಪಾಯಿ. ಹೌದು, 2 ರೂಪಾಯಿ 50 ಪೈಸೆ ನೋಡ್ರಿ ಇಲ್ಲಿ. ಈ 0 ಇಟ್ರು ನಟ್ಟ ಬಿಟ್ಟರು ನಟ್ಟ, ಆದರೆ ಎಲ್ಲ ಸ್ಥಾನಗಳನ್ನು ಸಮಾನ ಮಾಡ್ಕೊಳ್ಳೋ ಸಲುವಾಗಿ ಇದನ್ನು ತಗೊಂಡ ಇನ್ನು ಕೂಡಿಸ್ಬಿಟ್ರೆ ಮುಗೀತು. 5 5 10 5 5 10 1 11 ಬಿಂದುಕ್ಕೆ ಬಿಂದು 2 1 3 4 1 ಹಾಗಾದರೆ ಇದೇನಿದು? 143.10 ರೂಪಾಯಿ. ಇದನ್ನ ಪೈಸೆದಾಗಿ ಹೇಳ್ರಿ, 3 4 ನಮ್ಮನೆ ಉತ್ತರ ಕೊಡಬಹುದು. ಹೆಂಗೂ ಕೊಡ್ತಾರೆ, ಹಾ, ₹143 ಎಷ್ಟು?
ಹತ್ತು ಪೈಸೆ ರೂಪಾಯಿ ಮತ್ತು ಸಾರಿ ಈಚೆ ಕಡೆನೇ ಇರ್ತಾರೆ 143 ರೂಪಾಯಿ ಹತ್ತು ಪೈಸೆ ಹೌದು ಈ ಚಿಹ್ನೆ ಉಪಯೋಗಿಸಿದ್ರೆ ಅಂದ್ರೆ ಪಾಯಿಂಟ್ದಾಗ ಬತ್ತು ಹೌದು ಇನ್ನು ಟೋಟಲ್ ಪೈಸೆನೇ ಎಷ್ಟು ಅದಾವು ಅಂದ್ರೆ ನೋಡ್ರಿ 143 10 ಪೈಸೆ ಪೈಸೆಗಳು ಎಷ್ಟು ಅದಾವು ಇಷ್ಟೆಲ್ಲ ಪೈಸೆನೆಲ್ಲ ಇಂಟು 100 ಮಾಡ್ರೆ ಇಲ್ಲೊಂದು ಜೀರೋ ಬರುತ್ತೆ ಈ ಜೀರೋ ಇಲ್ಲ ಅಂದರೂ ನಿಮಗೆ ಜೀರೋ ಇಲ್ಲಿ ಪೈಸೆದಾಗ ತೋರ್ಸಕ್ಕೆ ಬೇಕು ಇಷ್ಟು ನೆನಪಿಟ್ಕೋಬೇಕು ಇದನ್ನು ಹೌದು ಹೇಗೆ ಕೊಡಿಸೋದು ದಶಮಾಂಶದಾಗ ಬರೆದು ಕೊಡಿಸ್ಕೊಳ್ಳೋದು ನಿಮಗೆ ಹೆಂಗೆ ಬೇಕೋ ಹಂಗೆ ಉತ್ತರ ಇಟ್ಕೊಳ್ಳಿ ಈ ಉತ್ತರನೂ ಇರಬೇಕು ಇರಬಹುದು ಈ ಉತ್ತರನೂ ಇರ್ಬೋದು ಈ ಉತ್ತರನೂ ಇರ್ಬೋದು ನೀವು ಅದನ್ನು ಪೂರ್ಣ ಅರ್ಥ ಮಾಡ್ಕೊಂಡಿದ್ರೆ ಅಂದ್ರೆ ತಿಳಿತೈತಿ 0.05 ಈಸ್ ನಾಟ್ ಹಾಫ್ ಪೈಸಾ ಇದನ್ನು ನೆನ್ಪಿಟ್ಕೊಳ್ರಿ ಇದು 5 ಪೈಸೆ 0.05 ಇದು 50 ಪೈಸೆ 10th 5 ಇಷ್ಟು ನೆನ್ಪಿಟ್ಕೊಂಡ್ರೆ ಅದು ರೂಪಾಯಿ ಪೈಸೆ ಏನೇನು ತೊಂದರೆ ಬರೋದಿಲ್ಲ ಅದರಲ್ಲಿರುವಂಥ ಎಲ್ಲ ನೀವು ತಿಳ್ಕೊಂಡ್ಬಿಡ್ತೀರಿ ಇನ್ನು ಹಣವನ್ನು ಯಾತಕ್ಕೆ ಬಳಸ್ತಾರೋ ಅನ್ನೋದು ಮೊದಲೆಲ್ಲ ವಿನಿಮಯ ಪದ್ಧತಿ ಇತ್ತು ಈಗ ನಾವು ವಿನಿಮಯ ಪದ್ಧತಿಯನ್ನು ಕ್ಯಾನ್ಸಲ್ ಮಾಡಿದ್ವಿ ವಿನಿಮಯ ಪದ್ಧತಿ ಅಂದರೆ ಬಾರ್ಟರ್ ಸಿಸ್ಟಮ್ ನಾವು ಅಕ್ಕಿ ಕೊಡ್ತೀವಿ ನೀವು ಗೋಧಿ ಕೊಡ್ರಿ ಮೊದಲು ವ್ಯವಹಾರ ಭಾಳ ಇಲ್ಲಾಗಿತ್ತು ಬರೇ ಊಟ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿತ್ತು ಪ್ರಾಚೀನ ಭಾರತ ಈಗ ನಾವೇನು ಮಾಡಾಕ್ತಿದ್ದೆವು ಎಲ್ಲವನ್ನ ಹಣದ ರೂಪದಲ್ಲಿ ಕನ್ವರ್ಟ್ ಮಾಡ್ತೀವಿ ಹೌದು ಹಾಗಾದ್ರೆ ಆ ಹಣದಿಂದ ನಮಗೆ ಬೇಕಾದ್ದನ್ನು ಕೊಂಡ್ಕೋತೀವಿ ನಾವು ಜೋಳ ಬೆಳೆದಿದ್ದೀವಿ ಅಂತಂದ್ರೆ ನಮ್ಮ ಜೋಳವನ್ನು ಮಾರಿ ಹಣದ ರೂಪದಲ್ಲಿ ಆ ಜೋಳವನ್ನು ಇಟ್ಕೊಳ್ತೀವಿ ಹೌದು ನಮಗೆ ಅಕ್ಕಿ ಬೇಕಾಯ್ತಂದ್ರೆ ಆ ಹಣವನ್ನು ಕೊಟ್ಟ ನಾವು ಏನು ತೊಗೊಳ್ತೀವಿ ಅಕ್ಕಿಯನ್ನು ತೊಗೊಳ್ತೀವಿ ಇದು ತಿನ್ನೋದಕ್ಕಾಯ್ತು ಇದೇ ರೀತಿ ಕಾಯಿಪಲ್ಲೆ ಖರೀದಿ ಮಾಡಲಿಕ್ಕೆ ಏನು ಮಾಡ್ಕೊಳ್ತೀವಿ ಈ ಹಣವನ್ನು ಉಪಯೋಗಿಸ್ತೀವಿ ಓಕೆ ಥ್ಯಾಂಕ್ ಯು ಆಲ್